ನಮಸ್ಕಾರ ವೀಕ್ಷಕರೆ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಈ ಅಪಾಯಕ್ಕೆ ಇದೊಂದು ಉಪಾಯವಿದೆ. ಪ್ರಮುಖ ರಸ್ತೆಗಳಲ್ಲಿನ ಬೃಹತ್ ಆಲದ ಮರಗಳನ್ನ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಗಮನಿಸಿ ಒಣಗಿ ಮುರಿದ ಬೀಳುವ ಹಂತದಲ್ಲಿರುವ ರೆಂಬೆಗಳನ್ನ ಕಡಿದು ಸಾರ್ವಜನಿಕರಲ್ಲಿ ದುಗುಡವನ್ನ ದೂರ ಮಾಡಬೇಕಾಗಿದೆ. ಈಚೆಗೆ ಜೆಎಲ್ಬಿಸಿ ಕಚೇರಿಯ ಎದುರಿನ ಪ್ರಮುಖ ರಸ್ತೆಯ ಮೇಲಿದ್ದ ಹಳೆಯದಾದ ಆಲದ ಮರದ ರೆಂಬೆ ಮುರಿದ ಬಿದ್ದು ಯುವಕ ಮಹಾದೇವ ದುಂಡಪ್ಪ ಮಹಲಿಂಗಪುರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ರಬಕವಿ ಮಹಲಿಂಗಪುರ ರಸ್ತೆ ಬದಿ ನಗರದ ಹಳೆ ಬಸ್ ನಿಲ್ದಾಣದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಹೋಗುವ ಪ್ರಮುಖ ರಸ್ತೆ ಅಕ್ಕಪಕ್ಕ ಹಾಗೂ ಬನಹಟ್ಟಿಯಿಂದ ಜಮಖಂಡಿಗೆ ಹೋಗುವ ರಾಜ್ಯ ಹೆದ್ದಾರಿ ಅಕ್ಕಪಕ್ಕ ಹಾಗೂ ರಬಕವಿಯ ಹೊಸ ಬಸ್ ನಿಲ್ದಾಣದಿಂದ ಹನಗಂಡಿ ಗ್ರಾಮಕ್ಕೆ ಹೋಗುವ ಮಾರ್ಗದ ಮಧ್ಯೆ ಅನೇಕ ಹಳೆ ಕಾಲದ ಬೃಹತ್ ಆಲದ ಮರಗಳ ರೆಂಬೆಗಳು ಒಣಗಿ ನಿಂತಿವೆ. ಅಂತಹ ಮರಗಳ ರೆಂಬೆಗಳನ್ನ ಅರಣ್ಯ ಇಲಾಖೆ ಅಥವಾ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಗಮನವನ್ನ ಹರಿಸಿ ಅದನ್ನ ಕಡಿದು ಹಾಕಿ ಮುಂದಾಗುವ ಜೀವ ಹಾನಿಗಳನ್ನ ತಡೆಯಬೇಕು ಅಂತ ಕನ್ನಡ ಸಂಘಟನೆ ಮುಖಂಡ ಚಿದಾನಂದ ಸುಲ್ಲಾಪುರ್ ಅವರು ಒತ್ತಾಯ ಮಾಡಿದ್ದಾರೆ. ರಬಕವಿ ಬನಹಟ್ಟಿ ನಗರಸಭೆ ವ್ಯಾಪ್ತಿಯಲ್ಲಿ ಹಳೆಯದಾದ ಬೃಹತ್ ಆಲದ ಮರಗಳ ರೆಂಬೆಗಳು ಒಣಗಿದ ಹಂತದಲ್ಲಿದ್ರೆ ಮತ್ತು ಸಾರ್ವಜನಿಕರ ಜೀವಕ್ಕೆ ತೊಂದರೆಯಾಗುವ ರೀತಿಯಲ್ಲಿದ್ರೆ ಅಂಥವುಗಳನ್ನ ಗುರುತಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಾಗುವ ಹಾನಿಯನ್ನ ತಪ್ಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಅಂತ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಅವರು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ಮಲ್ಲಿಕಾರ್ಜುನ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.